ನಮಸ್ಕಾರ ವೀಕ್ಷಕರೇ ಸಮಕಾಲೀನದ ಮುನ್ನೂರ ತೊಂಬತ್ತೇಳನೇ ಕಂತಿಗೆ ನಿಮಗೆ ಸ್ವಾಗತ ಯಾವತ್ತೂ ಕೂಡ ಚುನಾವಣೆಗಳಲ್ಲಿ ಪ್ರಣಾಳಿಕೆಗಳ ಬಗ್ಗೆ ಹೆಚ್ಚಿಗೆ ಏನು ಚರ್ಚೆ ನಡೆಯೋದಿಲ್ಲ ನಿಮ್ಮ ಜ್ಞಾಪಕ ಇರ್ಬೋದು ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಕೂಡ ಬಿಜೆಪಿ ತನ್ನ ಪ್ರಣಾಳಿಕೆಯನ್ನು ಹೊರಗಡೆ ತಂದದ್ದು ಎರಡನೇ ಹಂತದ ಚುನಾವಣೆ ಪ್ರಾರಂಭ ಆದ ಮೇಲೆ ಸೊ ತಾವು ಕೊಡುವ ಭರವಸೆಗಳ ಬಗ್ಗೆ ಜನ ಏನು ನಂಬಿಕೆ ಇಟ್ಕೊಳ್ಳೋದಿಲ್ಲ ಅಂತೇಳಿ ಯಾವ ಪಕ್ಷಗಳು ಕೂಡ ಪ್ರಣಾಳಿಕೆಯನ್ನು ಅಷ್ಟು ಗಂಭೀರವಾಗಿ ಏನು ತಗೊಳ್ಳೋದಿಲ್ಲ ಜನರು ಕೂಡ ಪ್ರಣಾಳಿಕೆಗಳನ್ನು ಗಂಭೀರವಾಗಿ ತೆಗೆದುಕೊಳ್ಳೋದಿಲ್ಲ ಆದರೆ ಬಿ ಜೆ ಪಿ ಮಾಡ್ತಿರೋ ಮಸಲತ್ತಿನ ಭಾಗವಾಗಿ ಇವತ್ತು ಕಾಂಗ್ರೆಸ್ಸಿನ ಚು ಪ್ರಣಾಳಿಕೆ ತುಂಬ ವಿಶೇಷವಾಗಿ ಚರ್ಚೆನಲ್ಲಿದೆ ಯಾಕಂದರೆ ಮೊದಲನೇ ಸುತ್ತಿನ ಚುನಾವಣೆಯಲ್ಲಿ ತಾವು ನಿರೀಕ್ಷಿಸಿದಂಥ ಮತದಾನವಾಗಲಿ ಅಥವಾ ತಮ್ಮ ಪರವಾಗಿಯಾಗಿ ಆಗಿಲ್ಲದೇ ಇರ್ಬೋದು ಅನ್ನುವಂತಹ ಒಂದು ಸಂದೇಹ ಒಂದು ಸೂಚನೆ ಬಿ ಜೆ ಪಿಗೆ ಸಿಕ್ಕಿರೋ ಕಾರಣದಿಂದ ಎರಡನೇ ಹಂತದ ಚುನಾವಣೆ ಪ್ರಾರಂಭ ಆಗೋಕ್ಕೆ ಮುಂಚೆಯಿಂದಲೂ ಕೂಡ ನಿರಂತರವಾಗಿ ಕಾಂಗ್ರೆಸ್ಸು ಮುಸ್ಲಿಮರ ಪರ ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂದರೆ ಅವರ ಪ್ರಣಾಳಿಕೆನಲ್ಲಿ ಹೇಳಿರೋ ಥರ ಸಂ ಪತ್ತಿನ ಮರು ಹಂಚಿಕೆ ಮಾಡ್ತಾರೆ ಅವರು ಪ್ರತಿಯೊಂದು ಕುಟುಂಬದಲ್ಲಿ ಇರುವಂತಹ ಆಸ್ತಿ ಪಾಸ್ತಿಗಳ ಮೋದಿಯವರು ಹೇಳೋದೇನು ನೀವು ಸಾಸಿವೆ ಡಬ್ಬಿನಲ್ಲಿ ಸಂಗ್ರಹಿಸಿಟ್ಟಿರುವ ಉಳಿತಾಯದ ಹಣವನ್ನು ಕೂಡ ಎಕ್ಸ್ರೇ ಮಾಡಿ ಅದೆಲ್ಲವನ್ನೂ ಕೂಡ ವಶಪಡಿಸ್ಕೊಂಡು ಹತ್ತು ಹಲವು ಮಕ್ಕಳನ್ನು ಹೇರುವಂತಹ ಹಾಗೂ ಉಗ್ರಗಾಮಿ ಕುಟುಂಬಗಳಿಗೆ ಅದನ್ನು ವಹಿಸ್ತಾರೆ ಅರ್ಥ ಮುಸ್ಲಿಮರಿಗೆ ಅದನ್ನು ಮರು ಹಂಚಿಕೆ ಮಾಡ್ತಾರೆ ಸಂಪತ್ತಿನ ಮರು ಹಂಚಿಕೆ ಅನ್ನುವಂಥದ್ದು ಒಂದು ದೊಡ್ಡ ಅಪರಾಧ ಅನ್ನುವ ರೀತಿನಲ್ಲಿ ಮತ್ತು ಹಿಂದೂಗಳ ಸಂಪತ್ತನ್ನು ಕಿತ್ಕೊಂಡು ಮುಸ್ಲಿಮರಿಗೆ ಹಂಚ್ತಾರೆ ಎನ್ನುವಂತಹ ಒಂದು ಅತ್ಯಂತ ಹೀನಾಯವಾದ ಕುತ್ಸಿತ ಕೋಮುವಾದಿ ಪ್ರಚಾರವನ್ನು ಮಾಡ್ತಿದ್ದಾರೆ ಬೇರೆ ಏನು ಹೇಳೋಕ್ಕಿಲ್ಲ ಆದ್ದರಿಂದ ಇದು ಅವ್ರದ್ದು ಟೆಸ್ಟೆಡ್ ಟ್ರೈಡ್ ಅಂಡ್ ಟೆಸ್ಟೆಡ್ ಹಾಗೂ ಪರಿಣಾಮಕಾರಿಯಾದಂಥ ತಂತ್ರ ಕುತಂತ್ರ ಆಗಿರೋದ್ರಿಂದ ಅದನ್ನು ಮಾಡ್ತಿದ್ದಾರೆ ಈಗಾಗಲೇ ನಾವು ಇದರ ಬಗ್ಗೆ ಹೆಂಗೆ ಸಂಪತ್ತಿನ ಮರುಹಂಚಿಕೆ ಹಂಚಿಕೆ ಮಾಡಬೇಕನ್ನುವಂಥದ್ದು ಭಾರತದ ಸಂವಿಧಾನದ ಭಾಗ ಯಾರಿಂದ ಯಾರಿಗೆ ಹಂಚಿಕೆ ಮಾಡಬೇಕು ಇದ್ದವರಿಂದ ಉಳ್ಳವರಿಂದ ಐತಿಹಾಸಿಕವಾಗಿ ಏನು ಆಸ್ತಿ ಪಾಸ್ತಿಗಳನ್ನು ಮಾಡಿಕೊಂಡು ಉಳ್ಳವರಾಗಿದ್ದಾರೆ ಅವರಿಂದ ಬಡವರಿಗೆ ಕನಿಷ್ಠ ಘನತೆಯಿಂದ ಬದುಕಕ್ಕೆ ಬೇಕಾಗಿರುವಂಥ ಆದಾಯವನ್ನು ಮತ್ತು ಆಸ್ತಿ ಸಂಪತ್ತನ್ನು ಹಂಚಿಕೆ ಮಾಡಬೇಕು ಅನ್ನೋದು ನಮ್ಮ ಸಂವಿಧಾನದ ಆರ್ಟಿಕಲ್ ಮೂವತ್ತೊಂಬತ್ತು ಸಿ ತುಂಬ ಸ್ಪಷ್ಟವಾಗಿ ಹೇಳುತ್ತೆ ಈಗ ಇದ್ರ ಬಗ್ಗೆ ನಾವು ಹೆಂಗಿದ್ರು ಒಂದು ಎಪಿಸೋಡ್ ಮಾಡಿದ್ದೀವಿ ಇವತ್ತು ನಾವು ಚರ್ಚೆ ಮಾಡಬೇಕಾಗಿರೋದು ಕಳೆದ ಎಪ್ಪತ್ತೆರಡು ವರ್ಷಗಳಲ್ಲಿ ಅತಿ ಹೆಚ್ಚು ಸಂಪತ್ತಿನ ಮರುಹಂಚಿಕೆ ಮಾಡಿರೋದು ಕಾಂಗ್ರೆಸ್ ಪಕ್ಷ ಅಲ್ಲ ನರೇಂದ್ರ ಮೋದಿಯವರೇ ಅತಿ ಹೆಚ್ಚು ಸಂಪತ್ತಿನ ಮರು ಹಂಚಿಕೆ ಮಾಡಿರುವುದು ನರೇಂದ್ರ ಮೋದಿಯವರ ಸರ್ಕಾರ ಒಂದೇ ವ್ಯತ್ಯಾಸ ಏನಪ್ಪ ಅಂತಂದರೆ ಅವರು ಶ್ರೀಮಂತರಿಂದ ಬಡವರಿಗೆ ಸಂಪತ್ತಿನ ಮರು ಹಂಚಿಕೆ ಮಾಡಿಲ್ಲ ಬದಲಿಗೆ ಬಡವರ ಹತ್ರ ಮತ್ತು ಈ ದೇಶದತ್ರ ಇರುವ ಸಂಪತ್ತನ್ನೆಲ್ಲ ಕಸಿದು ಅದನ್ನು ಶ್ರೀಮಂತರಿಗೆ ಮರು ಹಂಚಿಕೆ ಮಾಡಿದ್ದಾರೆ ಹೀಗಾಗಿ ಸಂಪತ್ತಿನ ಮರು ಹಂಚಿಕೆ ಬಗ್ಗೆ ಯಾರನ್ನಾದರೂ ನೀವು ಪ್ರಶ್ನಿಸಬೇಕು ಅನ್ನೋದಾದರೆ ಅದು ನೇರವಾಗಿ ನರೇಂದ್ರ ಮೋದಿಯವರನ್ನೇ ಪ್ರಶ್ನಿಸಬೇಕು ಯಾಕಂದರೆ ಆ್ಯಕ್ಸ್ವ್ಯಾಮ್ ಅನ್ನುವಂತಹ ಸಂಸ್ಥೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕೊಟ್ಟಿರುವಂತಹ ಒಂದು ವರದಿಯ ಪ್ರಕಾರ ಹತ್ತು ವರ್ಷದ ಕೆಳಗಡೆ ಈ ದೇಶದ ಶೇಕಡ ಒಂದು ಪರ್ಸೆಂಟಷ್ಟು ಜನ ಹಬ್ಬಬ್ಬ ಅಂತಂದರೆ ಶೇಕಡ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟಷ್ಟು ಸಂಪತ್ತನ್ನು ಮಾತ್ರ ಹೊಂದಿರ್ತಿದ್ರು ಆದರೆ ಕಳೆದ ಹತ್ತು ವರ್ಷದಲ್ಲಿ ಈ ಸಂಪತ್ತು ಎಷ್ಟು ವೇಗವಾಗಿ ಒಂದು ಕಡೆ ಕೇಂದ್ರೀಕರಣ ಆಗಿದೆ ಅಂತಂದರೆ ಆ್ಯಕ್ಸ್ವ್ಯಾಮ್ನ ಎರಡು ಸಾವಿರದ ಇಪ್ಪತ್ತ್ಮೂರರ ಸರ್ವೈವಲ್ ಆಫ್ ದಿ ರಿಚೆಸ್ಟ್ ಅಂತೇಳಿ ಅವರು ತಂದಂಥ ವರದಿಯ ಒಂದು ಶೀರ್ಷಿಕೆ ಸರ್ವೈವಲ್ ಆಫ್ ದ ಫಿಟೆಸ್ಟ್ ಅಂತ ತಮಗೆ ತಾವು ಕೇಳಿರ್ತೀರಿ ಡಾರ್ವಿನ್ನ ವಿಕಾಸವಾದದಲ್ಲಿ ಯಾರು ಬಲಿಷ್ಠರೋ ಅವರು ಬದುಕುಳಿತಾರೆ ಅಂತ ಅದೇ ರೀತಿ ಭಾರತದ ಆರ್ಥಿಕತೆಯಲ್ಲಿ ಸರ್ವೈವಲ್ ಆಫ್ ದ ರಿಚೆಸ್ಟ್ ಯಾರು ಅತಿ ಶ್ರೀಮಂತರಾಗ್ತಾರೋ ಅವರು ಹೆಚ್ಚು ಬದುಕುಳಿತಿದ್ದಾರೆ ಮೋದಿ ಯುಗದಲ್ಲಿ ಅಂತ ತುಂಬ ಸ್ಪಷ್ಟವಾಗಿ ಅವ್ರು ಹೇಳ್ತಾರೆ ಅವ್ರು ಹೇಳ್ತಿರೋ ಅಂಕಿಅಂಶ ಏನಪ್ಪಾ ಅಂತಂದರೆ ಈ ದೇಶದ ಶೇಕಡ ಒಂದು ಪರ್ಸೆಂಟಷ್ಟು ಜನರ ಹತ್ರ ಈ ದೇಶದ ಶೇಕಡ ನಲವತ್ತರಷ್ಟು ಸಂಪತ್ತು ಇದೆ ಸಂಪತ್ತು ಕಳೆದ ಹತ್ತು ವರ್ಷದಲ್ಲಿ ಆತರ ಮರು ಹಂಚಿಕೆ ಆಗಿಬಿಟ್ಟಿದೆ ಬದಲಿಗೆ ಈ ದೇಶದ ಶೇಕಡ ಐವತ್ತರಷ್ಟು ಜನರ ಹತ್ರ ಬರೀ ಶೇಕಡ ಮೂರರಷ್ಟು ಮಾತ್ರ ಸಂಪತ್ತಿದೆ ಇದು ಸಂಪತ್ತಿನ ಮರು ಹಂಚಿಕೆ ಅಲ್ವಾ ಮುಖ್ಯವಾಗಿ ಕೇಳಬೇಕಾಗಿರುವ ಪ್ರಶ್ನೆ ಇದು ಇದನ್ನು ಇನ್ನೂ ನಿರ್ದಿಷ್ಟವಾಗಿ ಎರಡ್ ಸಾವಿರದ ಇಪ್ಪತ್ತೆರಡರ ಬಜೆಟ್ ಅಲ್ಲಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡಿದ್ರು ನ್ಯಾಷನಲ್ ಮಾನಿಟೈಸೇಷನ್ ಪ್ರೋಗ್ರಾಂ ಅಂತ ಹೇಳಿ ಅಂದರೆ ಸರ್ಕಾರದ ಹತ್ರ ಸುಮಾರು ನಲವತ್ತ್ಮೂರು ಲಕ್ಷ ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಬೇರೆ ಬೇರೆ ಆಸ್ತಿಗಳಿವೆ ಆಸ್ತಿಗಳ್ಯಾವುದು ಅದು ಬಂದರು ವಿಮಾನ ನಿಲ್ದಾಣ ಕಾರ್ಖಾನೆಗಳು ಕಲ್ಲಿದ್ದಲು ಗಣಿಗಳು ಇತ್ಯಾದಿ ರಸ್ತೆಗಳು ರೈಲ್ವೆ ಲೈನುಗಳು ಅಂದರೆ ಕಳೆದ ಎಪ್ಪತ್ತೈದು ವರ್ಷದಲ್ಲಿ ಸ್ವಾತಂತ್ರ್ಯ ಬಂದ ನಂತರದಲ್ಲಿ ಈ ದೇಶ ನಮ್ಮ ನಿಮ್ಮೆಲ್ಲರ ಸಾರ್ವಜನಿಕರ ತೆರಿಗೆ ಸಂಪತ್ತಿನಿಂದ ಕಟ್ಟಿದಂತಹ ಏನೆಲ್ಲ ಇದೆ ಅದು ನಮ್ಮ ದೇಶದ ಸಂಪತ್ತು ಅದು ಸುಮಾರು ನಲವತ್ತ್ಮೂರು ಲಕ್ಷ ಕೋಟಿ ರೂಪಾಯಿಗಳು ಇದ್ದಾವೆ ಅದರಲ್ಲಿ ಆರು ಲಕ್ಷ ಕೋಟಿ ರೂಪಾಯಿಗಳಷ್ಟು ಈ ದೇಶದ ಸಂಪತ್ತನ್ನು ಮುಂದಿನ ಮೂರು ವರ್ಷಗಳಲ್ಲಿ ನಾವು ಹರಾಜಾಗ್ತೀವಿ ದುಗ್ಗಾಣಿ ಬೆಲೆಗೆ ಹರಾಜಾಗ್ತೀವಿ ಅದನ್ನು ಇದನ್ನು ಸ್ಪಷ್ಟವಾಗಿ ಎರಡು ಸಾವಿರದ ಇಪ್ಪತ್ತೆರಡರ ಬಜೆಟಲ್ಲೇ ಹೇಳಿದ್ರು ರೈಲ್ವೆ ಲೈನ್ ಹರಾಜಾಗ್ತೀವಿ ಏರ್ಲೈನ್ ಹರಾಜಾಗ್ತೀವಿ ಸ್ಪೆಕ್ಟ್ರಮ್ನ ನಾವು ನಮಗೆ ಬೇಕಾದವ್ರಿಗೆ ಕೊಡ್ತೀವಿ ರಸ್ತೆ ಬದಿನಲ್ಲಿ ನಮ್ಮದಿರೋ ಸಂಪತ್ತನ್ನು ನಾವು ಹರಾಜಾಗ್ತೀವಿ ಅಂದರೆ ಅಕ್ಷರಶಃ ದೇಶದ ಸುಮಾರು ಆರು ಲಕ್ಷ ಕೋಟಿ ರೂಪಾಯಿ ಸಂಪತ್ತನ್ನು ಎರಡು ಸಾವಿರದ ಇಪ್ಪತ್ತೆರಡರ ಬಜೆಟ್ಟಲ್ಲಿ ನಾವು ಶ್ರೀಮಂತರಿಗೆ ಮರು ಹಂಚಿಕೆ ಮಾಡ್ತೀವಿ ಅಂತ ನರೇಂದ್ರ ಮೋದಿಯವರು ಘೋಷಣೆ ಮಾಡಿದರು ವಾಸ್ತವದಲ್ಲಿ ಇದು ಹೇಗಾಯಿತು ನಂತರದಲ್ಲಿ ಅಂತ ನೀವು ನೋಡಿದ್ರೆ ಏರ್ಲೈನ್ಸ್ ಇತ್ತು ಈ ಏರ್ಲೈನ್ಸ್ನ ಟಾಟಾದವ್ರಿಗೆ ಮಾರದ್ರು ಏರ್ ಇಂಡಿಯಾನ ಏರ್ ಇಂಡಿಯಾಗೆ ಐವತ್ತು ಸಾವಿರ ಕೋಟಿ ರೂಪಾಯಿ ಸಾಲ ಇತ್ತು ಈಗ ಏರ್ ಇಂಡಿಯನ್ ಮಾರಿದ್ರೆ ಸಾಲದ ಸಮೇತ ತಾನೇ ಮಾರಬೇಕು ಏನು ಮಾಡಿದ್ರು ಮಾರಬೇಕಾರೆ ಐವತ್ತು ಸಾವಿರ ಸಾಲವನ್ನು ಜನ ಅಂದರೆ ಸರ್ಕಾರ ಹೊರುತ್ತೆ ಸರ್ಕಾರ ಹೊರ್ತವೆ ಅಂತಂದರೆ ನಮ್ಮ ತೆರಿಗೆ ದುಡ್ಡಲ್ಲಿ ಜನ ಹೊರತಾರೆ ನೀವು ಲಾಭ ಮಾಡ್ಕೊಳ್ಳಿ ಅಂತ ಅವ್ರು ಕೊಟ್ಟರು ಟಾ ಇಂಡಿಯಾ ಏರ್ ಇಂಡಿಯಾನ ಅನಾ ಮತ್ತು ಟಾಟಾದವ್ರಿಗೆ ಮಾರ್ಕೊಂಡ್ರು ಈ ಥರ ಕಲ್ಲಿದ್ದಲು ಗಣಿಗಳು ದೇಶದ ಬೇರೆ ಬೇರೆ ಭಾಗದಲ್ಲಿ ಪ್ರಧಾನವಾಗಿ ಮಧ್ಯ ಭಾರತದಲ್ಲಿರುವಂತಹ ಅತಿದೊಡ್ಡ ಕಲ್ಲಿದ್ದಲು ಗಣಿಗಳನ್ನು ನೀವು ಸ್ಪರ್ಧಾತ್ಮಕ ಬಿಡ್ಡಿಂಗ್ನಲ್ಲಿ ಹರಾಜು ಮಾಡಿದರೆ ಯಾವ ವಸ್ತು ಸಂಪತ್ತು ಈ ದೇಶಕ್ಕೆ ತೆರಿಗೆ ರೂಪದಲ್ಲಿ ಶುಲ್ಕದ ರೂಪದಲ್ಲಿ ಸಂಗ್ರಹ ಆಗಬೇಕಾಗಿತ್ತೋ ಅದರ ಕೇವಲ ಶೇಕಡ ಹತ್ತರಷ್ಟು ಶುಲ್ಕದಲ್ಲಿ ಆದಾನಿಗಳಿಗೆ ಮಾರ್ಕೊಳ್ಳಾಯಿತು ಸಂಪತ್ತಿನ ಮರುಹಂಚಿಕೆ ಆಯ್ತಾ ಇಲ್ವ ಓಡೋ ಅಂತ ಅಂದ್ಬಿಟ್ಟು ಒಂದು ಫೋನ್ ಕಂಪನಿ ಇದೆ ಈ ಫೋನ್ ಕಂಪನಿ ತಾನು ಸಿಕ್ಕಾಪಟ್ಟೆ ತನ್ನ ಸಾಮರ್ಥ್ಯಕ್ಕೆ ಮೀರಿ ಸಾಲಗಳನ್ನು ಮಾಡಿಕೊಳ್ತು ಸಾಲ ಮಾಡ್ಕೊಂಡಾಗ ನಮಗೆ ಈ ಸಾಲ ತೀರ್ಸೋಕ್ಕಾಗ್ತಿಲ್ಲ ಬಗೆಹರಿಸಿ ಅಂದ್ಬಿಟ್ಟು ಒಂದು ನೀವು ಹೋಲಿಕೆ ಮಾಡಬೇಕು ರೈತರು ಸಾಲ ಮಾಡ್ತಾರೆ ರೈತರು ತಮ್ಮ ಸಾಲ ತೀರಿಸಿ ಸಾಲ ಮನ್ನಾ ಮಾಡಿ ಬಡ್ಡಿ ಮನ್ನಾ ಮಾಡಿ ಎಮ್ ಎಸ್ ಪಿ ಕೊಡಿ ಅಂತಂದರೆ ಓಹೋ ದೇಶ ಮುಳುಗೋಗ್ಬಿಡುತ್ತೆ ಎಮ್ ಎಸ್ ಪಿ ಕೊಟ್ರೆ ಅಂತ ಎಲ್ಲ ಕೂಗಾಡೋರು ಇದೇ ಓಡೋಫೋನ್ ಅನ್ನುವಂತಹ ಒಂದು ವಿದೇಶಿ ಕಂಪನಿ ನಾವು ಸಾಲ ಮಾಡೋಗಿ ಮಾಡಿದ್ದೀವಿ ಮುಳುಗೋಗ್ತೀವಿ ನಮಗೆ ಅವಕಾಶ ಕೊಡಿ ಅಂತಂದರೆ ಅವರ ಮೂವತ್ತ್ಮೂರು ಪರ್ಸೆಂಟಷ್ಟು ಶೇರ್ಗಳನ್ನ ಹದಿನಾರು ಸಾವಿರ ಕೋಟಿ ರೂಪಾಯನ್ನು ಸರ್ಕಾರವೇ ಕೊಂಡುಕೊಳ್ಳುತ್ತೆ ಅವರನ್ನು ಬಚಾವ್ ಮಾಡುತ್ತೆ ಇದು ಸಂಪತ್ತಿನ ಮರು ಹಂಚಿಕೆ ಅಲ್ವಾ ಅಷ್ಟು ಮಾತ್ರ ಅಲ್ಲ ಇದ್ರ ಬಗ್ಗೆ ನಾವು ಒಂದು ಎಪಿಸೋಡ್ ಮಾಡಿದ್ವಿ ನಮ್ಮ ಏನಿವತ್ತು ಫೋನುಗಳಿವೆ ಸೆಲ್ಯುಲಾರ್ ಫೋನು ಟೂ ಜಿ ತ್ರೀ ಜಿಗಳು ಎರಡು ಸಾವಿರದ ಹನ್ನೆರಡರಲ್ಲಿ ಇದು ಪ್ರೈವೇಟ್ ಕಂಪ್ನಿಗಳಿಗೆ ಸ್ಪೆಕ್ಟ್ರಮ್ನ ಹರಾಜು ಮಾಡಬೇಕಾದ್ರೆ ಈ ಸೆಲ್ಯುಲಾರ್ ಕಂಪ್ನಿಗಳಿಗೆ ಸ್ಪೆಕ್ಟ್ರಮ್ಗಳು ಬೇಕು ಆ ಸ್ಪೆಕ್ಟ್ರಮ್ನ ಹರಾಜು ಮಾಡಬೇಕಾದ್ರೆ ಅದನ್ನು ಅತಿ ಹೆಚ್ಚು ಬಿಡ್ಡುದಾರರಿಗೆ ಹರಾಜು ಮಾಡೋದ್ರ ಬದಲಿಗೆ ಭಾರತ ಸರ್ಕಾರ ತನಗಿಷ್ಟ ಬಂದವರಿಗೆ ಹಂಚಿತು ಮೊದಲು ಬಂದವರಿಗೆ ಮೊದಲ ಆದ್ಯತೆ ಅಂತ ಹೇಳಿ ಅನ್ನೋ ಆಧಾರದಲ್ಲಿ ಇದರಿಂದ ಸುಮಾರು ಒಂದು ಲಕ್ಷದ ಎಪ್ಪತ್ತ್ಮೂರು ಸಾವಿರ ಕೋಟಿ ರೂಪಾಯಿ ನಷ್ಟ ಆಗೋಗ್ತಿತ್ತು ಪ್ರಿಸಂಪ್ಷನ್ ಅಂತಾರೆ ನಷ್ಟ ಆಗಲಿಲ್ಲ ಯಾಕಂದರೆ ಸುಪ್ರೀಂ ಕೋರ್ಟ್ ಅದನ್ನು ರದ್ದು ಮಾಡ್ತು ಸುಪ್ರೀಂ ಕೋರ್ಟ್ ಏನು ಆದೇಶ ಕೊಡ್ತು ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ರೀತಿ ಸ್ಪೆಕ್ಟ್ರಮ್ಗಳನ್ನ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಅಂತ ಸರ್ಕಾರ ತನಗೆ ಇಷ್ಟ ಬಂದವರು ಕೊಟ್ಟರೆ ಅಲ್ಲಿ ಲಂಚಕೋರತನಕ್ಕೆ ಭ್ರಷ್ಟಾಚಾರಕ್ಕೆ ಸಿಕ್ಕಾಪಟ್ಟೆ ಅವಕಾಶ ಇರುತ್ತೆ ಅದರಿಂದ ಹರಾಜೇ ಹಾಕಬೇಕು ಅಂತ ಕಾನೂನು ಮಾಡಿಬಿಡ್ತು ಈಗ ನಿಮಗೆ ಈ ಎಲೆಕ್ಟ್ರಾಲ್ ಬಾಂಡ್ ಹಗರಣದಲ್ಲಿ ತುಂಬ ಸ್ಪಷ್ಟವಾಗಿ ಎದ್ದು ಏನಪ್ಪಾ ಅಂದರೆ ಹೊಸ ಟೆಲಿಕಮ್ಯುನಿಕೇಷನ್ ನೀತಿ ಬಂದಿದೆ ಇದುವರೆ ತನಕ ನಮ್ಮದಿರೋದು ಸೆಲ್ ಫೋನುಗಳು ಈಗ ಸೆಟಿಲೈಟ್ ಫೋನುಗಳು ಭಾರತಕ್ಕೆ ಬರುತ್ತೆ ಸೆಟಿಲೈಟ್ ಫೋನುಗಳಿಗೆ ಬೇರೆ ಸ್ಪೆಕ್ಟ್ರಮ್ನ ಈಗ ಮಾರಬೇಕಾಗುತ್ತೆ ಆ ಸ್ಪೆಕ್ಟ್ರಮ್ನ ಮಾರುವುದಕ್ಕೆ ಅರ್ಹತೆಯನ್ನು ಒಂದೇ ಒಂದು ಕಂಪ್ನಿ ಏರ್ಟೆಲ್ ಮಾತ್ರ ಹೊಂದ್ಕೊಂಡಿದೆ ಆ ಏರ್ಟೆಲ್ ಕಂಪ್ನಿಗೆ ಮಾತ್ರ ಇದನ್ನು ಕೊಡಬೇಕು ಅಂತೇಳಿ ಟೆಲಿಕಮ್ಯುನಿಕೇಷನ್ ನೀತಿನಲ್ಲಿ ಹೊಸ ಕಾಯ್ದೆಯನ್ನು ಮಾಡಿದ್ದಾರೆ ಆ ಕಾಯ್ದೆ ಜಾರಿ ಮಾಡೋ ಸಂದರ್ಭದಲ್ಲಿ ನೂರ ಅರವತ್ತ್ನಾಲ್ಕು ಜನ ವಿರೋಧ ಪಕ್ಷದ ಎಂ ಪಿಗಳನ್ನು ಹೊರಗಟ್ಟಿ ವಿರೋಧ ಪಕ್ಷವೇ ಇಲ್ಲದಿರಬೇಕಾದ್ರೆ ಆ ಕಾನೂನು ಮಾಡಿದ್ದಾರೆ ಅದರ ಬದಲಿಗೆ ಅವರಿಗೆ ಏರ್ಟೆಲ್ ಕಂಪ್ನಿ ಸುಮಾರು ಒಂದು ಐನೂರು ಕೋಟಿ ರೂಪಾಯಿಂದ ಆರುನೂರು ಕೋಟಿ ರೂಪಾಯಿ ಎಲೆಕ್ಟ್ರಲ್ ಬಂಡ್ ಖರೀದಿ ಮಾಡಿ ಕೊಟ್ಟಿದ್ದಾರೆ ಈಗ ಅದೇನು ಮಾಡಿದ್ದಾರೆ ನಾವು ಸ್ಪೆಕ್ಟ್ರಮ್ನ ಆಕ್ಷನ್ ಹರಾಜು ಮಾಡುವುದಿಲ್ಲ ಅದರ ಬದಲಿಗೆ ಮೊದಲ ಬಂದವರಿಗೆ ಮೊದಲ ಆದ್ಯತೆ ಕಾಂಗ್ರೆಸ್ ಏನು ಆರೋಪ ಏನು ಅನ್ಯಾಯ ಮಾಡ್ತು ಭ್ರಷ್ಟಾಚಾರ ಮಾಡ್ತು ಅಂತ ಅದನ್ನು ನಾವು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ಅಷ್ಟು ಮಾತ್ರ ಅಲ್ಲ ಸುಪ್ರೀಂ ಕೋರ್ಟ್ಗೆ ಒಂದು ಅಧಿಕೃತವಾಗಿ ಅರ್ಜಿ ಹಾಕಿದೆ ಭಾರತ ಸರ್ಕಾರ ಏನಂತ ದಯವಿಟ್ಟು ನಿಮ್ಮ ಹಳೆ ತೀರ್ಮಾನವನ್ನು ಬದಲಾಯಿಸಿ ಹರಾಜಿನ ಮೂಲಕ ಇದನ್ನು ಮಾರೋದರ ಬದಲಿಗೆ ನಾವೇ ನೇರವಾಗಿ ನಮಗೆ ಇಷ್ಟ ಬಂದರೋದು ಕೊಡೋಕ್ಕೆ ಅವಕಾಶ ಅಂದರೆ ಸುಪ್ರೀಂ ಕೋರ್ಟ್ ಅದನ್ನು ತಿರಸ್ಕರಿಸಿದೆ ಅದೇನೇ ಇದ್ದರೂ ಕೂಡ ಇದು ಸಂಪತ್ತಿನ ಮರು ಹಂಚಿಕೆ ಅಲ್ವಾ ಎರಡು ಸಾವಿರದ ಹದಿಮೂರಕ್ಕೆ ಮುಂಚೆ ಭಾರತದ ಒಟ್ಟಾರೆ ತೆರಿಗೆ ಆದಾಯದಲ್ಲಿ ಶೇಕಡ ಐವತ್ತೈದರಷ್ಟು ಪರೋಕ್ಷ ತೆರಿಗೆ ಅಂದರೆ ನಾನು ನೀವು ಕಟ್ಟೋ ತೆರಿಗೆಯಿಂದ ಬರ್ತಿತ್ತು ಶೇಕಡ ನಲವತ್ತೈದರಷ್ಟು ಪ್ರತ್ಯಕ್ಷ ತೆರಿಗೆ ಅಂದರೆ ಮಧ್ಯಮ ವರ್ಗದವರು ಮತ್ತು ಕಾರ್ಪೊರೇಟ್ನ ಧಣಿಗಳು ಕಡುವಂಥ ಡೈರೆಕ್ಟ್ ಟ್ಯಾಕ್ಸ್ಗಳ ಮೂಲಕ ಬರ್ತಾ ಇತ್ತು ಆದರೆ ಕಳೆದ ಹತ್ತು ವರ್ಷದಲ್ಲಿ ಇದರಲ್ಲಿ ಯಾವ ಬದಲಾವಣೆ ಬಂದಿದೆ ಅಂದರೆ ವಿಶೇಷವಾಗಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾಡಿರೋ ಬದಲಾವಣೆ ಮೂಲಕ ಡೈರೆಕ್ಟ್ ಟ್ಯಾಕ್ಸ್ ಅನ್ನುವಂಥದ್ದು ಮೊದಲೇನು ಶೇಕಡ ಮೂವತ್ತೈದರಿಂದ ನಲವತ್ತಿತ್ತು ಅದನ್ನು ಶೇಕಡ ಇಪ್ಪತ್ತೆರಡು ಕೇಳಿಸಿದ್ರು ಎಲ್ಲದರ ಮೇಲೂ ಜಿ ಎಸ್ ಟಿ ಆಗ್ತಾ ಆಗ್ತಾ ಇವತ್ತು ಜನಸಾಮಾನ್ಯರು ಕಟ್ಟುವಂತಹ ಪರೋಕ್ಷ ತೆರಿಗೆಯ ಪಾಲು ಶೇಕಡಾ ಅರವತ್ತ್ಮೂರು ಮೊದಲಿದ್ದು ಐವತ್ತೈದು ಸುಮಾರು ಹನ್ನೆರಡು ಪರ್ಸೆಂಟು ಹೊರೆ ಜನಸಾಮಾನ್ಯರ ಬಡವರ ಮೇಲೆ ಭಿಕ್ಷುಕರ ಮೇಲೂ ಬಿತ್ತು ಅದರ ಬದಲಿಗೆ ಶೇಕಡಾ ನಲವತ್ತೈದರಷ್ಟು ತೆರಿಗೆ ಕೊಡ್ತಿದ್ದಂಥ ಕಾರ್ಪೊರೇಟ್ ತೆರಿಗೆ ದಣಿಗಳಿಗೆ ಕಾರ್ಪೊರೇಟ್ ದಣಿಗಳಿಗೆ ಅದನ್ನು ಶೇಕಡ ಮೂವತ್ತೆರಡು ಕೆಲಸಬಿಟ್ರು ಕೆಲವರು ಶೇಕಡಾ ಇಪ್ಪತ್ತೆರಡು ಇಪ್ಪತ್ತೈದು ಹೊಸಬರಾದರೆ ಶೇಕಡ ಹದಿನೈದು ಈ ರೀತಿ ಹೆಚ್ಚು ಕಡಿಮೆ ಸುಮಾರು ಒಂದು ಲಕ್ಷದ ಎಂಬತ್ತೇಳು ಸಾವಿರ ಕೋಟಿ ರೂಪಾಯಿಯಷ್ಟು ಹಣವನ್ನು ಮರುಹಂಚಿಕೆ ಮಾಡಿದ್ದಾರೆ ಈ ಥರ ಹೊಸ ತೆರಿಗೆ ನೀತಿ ಮೂಲಕ ಇದಲ್ದಿರೋ ನಿಮಗೆ ಗೊತ್ತೇ ಇದೆ ಕಳೆದ ಇಪ್ಪ ಹತ್ತು ವರ್ಷದಲ್ಲಿ ವಿಶೇಷವಾಗಿ ಬೇರೆ ಬೇರೆ ರೂಪದಲ್ಲಿ ನೇರವಾಗಿ ಬ್ಯಾಂಕ್ ಸಾಲಗಳು ಎನ್ ಪಿ ಎ ಆಗಿರೋದು ಹದಿನಾಲ್ಕು ಲಕ್ಷ ಕೋಟಿ ಇದಲ್ದಿರೋ ಪ್ರೊಡಕ್ಷನ್ ರಿಲೇಟೆಡ್ ಇನ್ಸೆಂಟಿವ್ಸ್ ಲಿಂಕ್ಡ್ ಇನ್ಸೆಂಟಿವ್ ಅಂತ ಕೊಡ್ತಿರೋದು ಎರಡು ಲಕ್ಷ ಕೋಟಿ ಅವರೇನಾದರೂ ಹಾಳಾಗೋದ್ರೆ ಅವ್ರಿಗೆ ತಾವೇ ಸರ್ಕಾರದ ಬೊಕ್ಕಸದಿಂದ ಇನ್ವೆಸ್ಟ್ಮೆಂಟ್ ಮಾಡಿ ಅವರು ಉಳಿಸೋದಕ್ಕೊಂದು ಎರಡು ಮೂರು ಲಕ್ಷ ಕೋಟಿ ಒಟ್ಟು ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿ ಭಾರತದ ಸಂಪತ್ತನ್ನು ಕಳೆದ ಹತ್ತು ವರ್ಷದಲ್ಲಿ ಕೇವಲ ನೂರೈವತ್ತು ಉದ್ಯಮಿಗಳಿಗೆ ಆ ಸಂಪತ್ತನ್ನು ಮರುಹಂಚಿಕೆ ಮಾಡಿದ್ದಾರೆ ಎನ್ ಪಿ ಎ ರೂಪದಲ್ಲಿ ಈ ಎನ್ ಪಿ ಎಗಳು ಬರೀ ಅದು ಖಾತೆ ಮನ್ನಾ ಅಲ್ಲ ಬರೀ ನಾವು ಖಾತೆಯಿಂದ ಹೊರಗೆ ನಾವು ಅವ್ರನ್ನ ಬೆನ್ನತ್ಬಿಟ್ಟು ಸಾಲ ವಾಪಸ್ ತೊಗೊಂಡ್ಬರ್ತೀವಿ ಅಂತ ವೀರಾವೇಶದ ಮಾತಾಡುವಂತಹ ಮೋದಿ ಸರ್ಕಾರ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಹದಿನಾಲ್ಕು ಲಕ್ಷ ಕೋಟಿ ರೂಪಾಯಿ ಎನ್ ಪಿ ಎ ಆಗಿದ್ದರೆ ಅವ್ರು ವಾಪಸ್ ತಂದಿರೋದು ಬರೀ ಒಂದು ಲಕ್ಷದ ಮೂವತ್ತು ಸಾವಿರ ಕೋಟಿ ಅಂದರೆ ಶೇಕಡ ಹತ್ತಕ್ಕಿಂತ ಕಡಿಮೆ ಉಳಿದದ್ದೆಲ್ಲವನ್ನು ಕೂಡ ಎಕನಾಮಿ ಭಾಷೆಯಲ್ಲಿ ಹೇರ್ ಕಟ್ ಅಂತಾರೆ ಅಂದರೆ ಸರ್ಕಾರ ಬ್ಯಾಂಕುಗಳು ಒಂದು ಲಕ್ಷ ಕೋಟಿ ರೂಪಾಯಿ ಸಾಲ ಕೊಟ್ಟಿದ್ದಿದ್ರೆ ಅದನ್ನೇನು ಮಾಡ್ತಾರೆ ಯಾರಾದರೂ ಐನೂರು ರೂಪಾಯಿ ಕೊಟ್ಬಿಟ್ಟು ಆ ಕಂಪ್ನಿಯನ್ನು ಕೊಟ್ಕೊಂಡ್ರೆ ಇನ್ನು ತೊಂಬತ್ತೈದು ಸಾವಿರ ಕೋಟಿ ರೂಪಾಯಿ ಮನ್ನಾ ಮಾಡ್ತಾರೆ ಇನ್ನು ತೊಂಬತ್ತೈದು ಸಾವಿರ ಕೋಟಿ ರೂಪಾಯಿ ಹೇರ್ ಕಟ್ ಆಗುವಂಥದ್ದು ಬ್ಯಾಂಕ್ಗಳಿಗೆ ಅಂದರೆ ನನಗೆ ನಿಮಗೆ ಅರ್ಥಾತ್ ತೊಂಬತ್ತೈದು ಸಾವಿರ ಕೋಟಿ ರೂಪಾಯಿ ಸಂಪತ್ತಿನ ಮರುಹಂಚಿಕೆ ಭಾರತದ ಡಿಪಾಸಿಟ್ರ ದಾರಗಳಿಂದ ಭಾರತದ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಮೋದಿ ಸರ್ಕಾರದ ನೀತಿಯಿಂದ ಇದೆ ಅದು ಹಾಗಾದರೆ ಯಾರು ಸಂಪತ್ತಿನ ಮರುಹಂಚಿಕೆ ಮಾಡ್ತಿರೋದು ಸಂವಿಧಾನ ಹೇಳುತ್ತೆ ಅದರಿಂದ ಉಳ್ಳವರಿಂದ ಸಂಪತ್ತು ಒಂದು ಕಡೆ ಕೇಂದ್ರೀಕರಣವಾಗದಂತೆ ಸಂಪತ್ತು ಸಮುದಾಯದ ಸಾರ್ವಜನಿಕ ಬಳಕೆಗೆ ಅನುಕೂಲವಾಗುವಂತೆ ಮರುಹಂಚಿಕೆ ಮಾಡಬೇಕು ಅಂತ ಹೇಳುತ್ತೆ ಆ ಥರ ಮರುಹಂಚಿಕೆ ಮಾಡೋದು ಮಹಾನ್ ಅಪರಾಧ ಅಂತ ನರೇಂದ್ರ ಮೋದಿಯವರು ಕೂಗಾಡ್ತಿರೋ ಈ ಸಂದರ್ಭದಲ್ಲಿ ಮರುಹಂಚಿಕೆಯನ್ನು ಕೋಟಿ ಕೋಟಿ ಲಕ್ಷಾಂತರ ಕೋಟಿ ರೂಪಾಯಿಯಷ್ಟು ಈ ದೇಶಕ್ಕೆ ಬಡ ಮಧ್ಯಮ ವರ್ಗಕ್ಕೆ ಸೇರಬೇಕಾಗಿರೋ ಸಂಪತ್ತನ್ನು ಆದಾನಿಗಳಿಗೆ ಅಂಬಾನಿಗಳಿಗೆ ಮರುಹಂಚಿಕೆ ಮಾಡಿರುವುದು ನರೇಂದ್ರ ಮೋದಿಯವರಲ್ವ ಶ್ರೀಮಂತರಿಂದ ಬಡವರಿಗೆ ಸಂಪತ್ತಿನ ಮರುಹಂಚಿಕೆ ಆಗುವುದು ಸಂವಿಧಾನಬದ್ಧ ನ್ಯಾಯ ಸಾಮಾಜಿಕ ನ್ಯಾಯ ಬಡವರಿಂದ ಶ್ರೀಮಂತರಿಗೆ ಸಂಪತ್ತಿನ ಮರುಹಂಚಿಕೆ ಆಗುವಂಥದ್ದು ಅನ್ಯಾಯ ಸಾಮಾಜಿಕ ಅನ್ಯಾಯ ಅಪರಾಧ ಇಂಥ ಅಪರಾಧವನ್ನು ತಾನೇ ಮಾಡ್ತಾ ಕಾಂಗ್ರೆಸ್ ಕೂಡ ಏನು ಸಂಪತ್ತಿನ ಮರುಹಂಚಿಕೆ ಮಾಡ್ತೀನಿ ಅಂತೇಳಿ ನಾನು ನೋಡೋದಾದ್ರೆ ಸಂಪತ್ತಿನ ಮರುಹಂಚಿಕೆ ಮಾಡುವಂತಹ ಅಂದರೆ ಬಡವರಿಂದ ಶ್ರೀಮಂತರಿಗೆ ರಿವರ್ಸ್ ಫ್ಲೋ ಆಗುವಂತಹ ನೀತಿಗಳನ್ನು ಜಾರಿಗೆ ತಂದದ್ದೇ ಕಾಂಗ್ರೆಸ್ ಆ ಥರ ಏನು ಕಾಂಗ್ರೆಸ್ ಹಂಗೆ ಹೇಳ್ಬಿಟ್ಟಿದೆ ಮರುಹಂಚಿಕೆ ಮಾಡುತ್ತೆ ಅಂತ ಹೇಳ್ತಿಲ್ಲ ಇನ್ಫ್ಯಾಕ್ಟ್ ನೀವು ಪಿ ಚಿದಂಬರ ಅವರ ಚಿದಂಬರಂ ಅವರು ಕೊಟ್ಟಿರುವಂಥ ಒಂದು ಇಂಟರ್ವ್ಯೂ ನೋಡಿದ್ರೆ ಅವತ್ತು ಗಂಟಾ ಘೋಷವಾಗಿ ಹೇಳ್ತಾರೆ ನಾವು ಹಂಗೆ ಮಾಡದೇ ಇಲ್ಲ ಸ್ವಾಮಿ ಇನ್ಫ್ಯಾಕ್ಟ್ ಶ್ರೀಮಂತರಿಗೆ ಇನ್ನೂ ಹೆಚ್ಚು ಅವಕಾಶ ಕೊಡಬೇಕು ಅನ್ನೋದು ನಾವೇ ಫಸ್ಟ್ ಜಾರಿಗೆ ತಂದದ್ದು ಗಾಂಧಿ ಕಾಲದ ಗರೀಬಿ ಆಟವು ಅವೆಲ್ಲ ಹಳ ಕಳೆದೋದ ಕತೆ ನಾವು ಅದನ್ನು ಬಿಲ್ಕುಲ್ ಮಾಡ್ತಿಲ್ಲ ನಾವು ಮುಕ್ತ ಮಾರುಕಟ್ಟೆ ಮುಕ್ತ ಉದ್ಯಮಿಗಳಿಗೆ ಹೆಚ್ಚು ಹೆಚ್ಚು ಲಾಭ ಬರುವಂಥ ನೀತಿಗಳದು ನಮ್ಮ ಧ್ಯೇಯ ನಮ್ಮ ಪ್ರಣಾಳಿಕೆಯಲ್ಲಿ ಅದು ಇಲ್ವೇ ಇಲ್ಲ ಅಂತ ಅವರು ಸ್ಪಷ್ಟಪಡಿಸಿದ್ದಾರೆ ನೀವು ಸುಮ್ಮನೆ ಅವ್ರ ಮೇಲೆ ಆರೋಪ ಹೊರಿಸ್ತಾ ಇದ್ದೀರಿ ಇಲ್ಲದೇ ಇರೋದನ್ನು ಆದರೆ ನೀವು ಮಾಡ್ತಿರೋದೇನಪ್ಪ ಅಂತಂದರೆ ಬಡವರಿಂದ ಮಧ್ಯಮ ವರ್ಗದಿಂದ ಕಿತ್ತು ಅವರ ಸಂಪತ್ತನ್ನು ದೇಶದ ಸಂಪತ್ತನ್ನು ಕಿತ್ತು ಅವರಿಗೆ ನೀವು ನಿಮ್ಮ ದಣಿಗಳಿಗೆ ನಿಮ್ಮ ಆಪ್ತೆಷ್ಟರಿಗೆ ಮರು ಹಂಚಿಕೆ ಮಾಡ್ತಿದ್ದೀರಿ ಇದು ಸಂವಿಧಾನ ಇರೋದಿ ಇದು ಪಾಪ ಇದು ಅಪರಾಧ ಇದು ದೇಶವನ್ನು ದೇಶದ ಜನರನ್ನು ಇನ್ನಷ್ಟು ಭಿಕ್ಷುಕರನ್ನಾಗಿ ಮಾಡಿ ದೇಶವನ್ನು ಉದ್ಧಾರ ಮಾಡೋದು ಅಂತ ಇವತ್ತು ಮೋದಿಯವರು ಬಂದ ಮೇಲೆ ಯಾವ ರೀತಿ ಒಂದು ವೈರುಧ್ಯ ಭಾಷಾ ಬಳಕೆಯಲ್ಲೂ ಶುರುವಾಗಿದೆ ಅಂತಂದರೆ ಜಿ ಎಸ್ ಟಿ ಬಂದಾಗ ಕನ್ನಡಪ್ರಭ ವ ಪತ್ರಿಕೆ ಒಂದು ಎಡಿಟರ್ ಎಡಿಟೋರಿಯಲ್ ಬರೆದಿತ್ತು ಜಿ ಎಸ್ ಟಿ ದೇಶಕ್ಕೆ ಒಳ್ಳೆಯದು ಜನರಿಗೆ ಕಷ್ಟ ಅಂತ ಅಂದರೆ ದೇಶವೇ ಬೇರೆ ಜನರೇ ಬೇರೆ ಜನರಿಲ್ಲದ ದೇಶ ಯಾವುದು ಹಾಗಾದರೆ ನಿಮ್ಮ ದೇಶದಲ್ಲಿ ದೇಶಕ್ಕೆ ಒಳ್ಳೆಯದಾಗತ್ತೆ ಅಂದರೆ ನಿಮ್ಮ ದೇಶದಲ್ಲಿರೋ ಜನ ಅದಾನಿ ಅಂಬಾನಿ ಈ ಥರ ಸಾವಿರ ಜನರು ಮಾತ್ರವ ಇಂಥ ದೇಶ ಕಟ್ಟುವುದು ಸ್ವತಂತ್ರ ಭಾರತದ ಸಂವಿಧಾನದ ಆಶಯವಾಗಿರಲಿಲ್ಲ ಅಂಬೇಡ್ಕರ್ ಆಶಯ ಆಗಿರಲಿಲ್ಲ ಇಂಥ ಒಂದು ಕಾರ್ಪೊರೇಟ್ ಭಾರತವನ್ನು ಏನು ಕಟ್ಟ ಕೊರಟಿದ್ದಾರೆ ಅಂಥವರಿಗೆ ಈ ಚುನಾವಣೆಯಲ್ಲಿ ಪಾಠ ಕಲಿಸಬೇಕು ಅಂಥೇಳಿ ನಾನು ನಿರೀಕ್ಷಿಸ್ತೀನಿ ತಮಗೆ ನನ್ನ ತಿಳಿಸಿ ನಮಸ್ಕಾರ